ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ವಿಕಾಸ್ ಕಂಡೋಲ ಬೆಂಕಿ ಆದಂತ ರೈಡ್ ಮೇಲೆ ರೈಡ್ ರೈಡ್ ಮೇಲೆ ರೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರು ಬುಲ್ಸ್ ತಂಡ ಮೊದಲನೇ ಬಾರಿಗೆ ಅಂಕಗಳನ್ನು ಕೊಡ್ತಾರೆ, ತಗೊಳ್ರಿ ತಗೊಳ್ರಿ ಅಂತ. ಅದಾದ ನಂತರ ನೋಡಿ ಕಮ್ ಬ್ಯಾಕ್ ಮಾಡ್ತಾರೆ, ಆಪೋಸಿಟ್ ತಂಡ ಮುಟ್ಟು ನೋಡ್ಕೊಬೇಕು ಆ ಥರ ಕಮ್ ಬ್ಯಾಕ್ ಮಾಡ್ತಾರೆ. ಇವತ್ತು ಕೂಡ ಹಾಗೆ ಆಯಿತು. ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೇರಿ ಪೈಟನ್ಸ್ ವಿಕಾಸ್ ಕಂಡೋಲ ಈ ಒಂದು ರೈಡಲ್ಲಿ ಸೂಪರ್ ರೈಡ್ ಮಾಡಿದ್ದಾರೆ ನೋಡ್ಬೋದು. ವಿಕಾಸ್ ಕಂಡೋಲ್ ಅವರು ಬೋನಸ್ ಮಾಡೋಕ್ಕೆ ಹೋಗ್ತಾರೆ, ಆಗ ಸೂಪರ್ ರೈಡ್ ಆಗಿದೆ, ಬೋನಸ್ ಪ್ಲಸ್ 2 ಪಾಯಿಂಟ್ಸ್. ವಿಕಾಸ್ ಕಂಡೋಲ ಅವರು ಭರ್ಜರಿ ಆದಂಥ ಬೇಟೆಯನ್ನು ಆಡಿದ್ದಾರೆ. ಅದಾದ ನಂತರ ಆಲ್ ಔಟ್ ಕೂಡ ಮಾಡಿಸ್ತಾರೆ ಬೆಂಗಳೂರು ಬುಲ್ಸ್ ತಂಡ ಪುಣೇರಿ ಪೈಟನ್ಸ್ ತಂಡವನ್ನು. ಇದೀಗ ಪವನ್ ಕುಮಾರ್ ಶರಾವತ್ ಅವರ ಪರಿಸ್ಥಿತಿ ಯಾವ ಥರ ಇದೆ ನೋಡೋದಾದರೆ, ಆದಷ್ಟು ಬೇಗ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಕಮ್ಬ್ಯಾಕ್ ಮಾಡಿ, ಬೆಂಗಳೂರು ಬುಲ್ಸ್ ತಂಡದ ಆಟಗಾರ ಎಲ್ಲೇ ಹೋದರೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಬೆಂಗಳೂರು ಬುಲ್ಸ್ ತಂಡ 13 ಪುಣೇರಿ ಪೈಟನ್ಸ್ ತಂಡ 9 ಅಂತ ಹೇಳ್ಬೋದು. ನಿನ್ನೆ ಪವನ್ ಕುಮಾರ್ ಶರಾವತ್ ಅವರಿಗೆ ಯಾವ ರೀತಿ ಇಂಜುರಿ ಆಯಿತು ನೀವೇ ನೋಡಿದ್ರಲ್ಲ, ನಿನ್ನೆ ಪವನ್ ಕುಮಾರ್ ಶರಾವತ್ಗೆ ದೊಡ್ಡ ಇಂಜುರಿ ಆಯಿತು. ಆದರೆ ಇವತ್ತು ಬೆಂಗಳೂರು ಬುಲ್ಸ್ ತಂಡ 6 ಬಾಟಿ ಸಲಿದೆ ಅಂತ ಹೇಳ್ಬೋದು. ಅದು ನಮ್ಮ ಕಂಠೀರವ ಕ್ರೀಡಾಂಗಣದಲ್ಲಿ ಬೆಂಗಳೂರು ಬುಲ್ಸ್ ತಂಡ 6 ಬಾಟಿ ಸೋತು ನಿನ್ನೆ ಸೂಪರ್. ನಿನ್ನೆ ಸ್ವಲ್ಪ ಕರಾಳ ದಿನವಾಗಿತ್ತು ಪವನ್ ಕುಮಾರ್ ಶರಾವತ್ಗೆ ಮತ್ತು ಅಭಿಮಾನಿಗಳಿಗೆ, ಆದರೆ ಇವತ್ತು ಸಂತಸದ ದಿನ ಅಂತ ಹೇಳ್ಬೋದು. ಬೆಂಗಳೂರು ಬುಲ್ಸ್ ತಂಡದ ಆಟಗಾರರಂತೂ ಸಖತ್ತಾಗಿ ಕಾಯ್ತಾ ಇದ್ದಾರೆ, ಸಖತ್ತಾಗಿ ಆಡ್ತಾ ಇದ್ದಾರೆ. ಇದೇ ಥರ ಪರ್ಫಾರ್ಮೆನ್ಸ್ ಕೊಟ್ಟರೆ ಬೆಂಗಳೂರು ಬುಲ್ಸ್ ತಂಡ ಎಲ್ಲ ತಂಡವದ ವಿರುದ್ಧ ಕೂಡ ಗೆದ್ದೇ ಗೆಲ್ಲುತ್ತೆ. ಪುಣೇರಿ ಪೈಟನ್ಸ್ ತಂಡದ ವಿರುದ್ಧ ಇವತ್ತು ಭರ್ಜರಿ ಆದಂಥ ಒಂದು ಜಯಭೇರಿ ಸಿಚುವೇಶನ್ಗೆ ಬಂದಾಗಿದೆ. 13:09 ನಿಮಿಷಗಳ ಆಟ ಇದೀಗ ಮುಕ್ತಾಯವಾಗಿದೆ. ಬೆಂಗಳೂರು ಬುಲ್ಸ್ ತಂಡದ ವಿಕಾಸ್ ಕಂಡೋಲ ಬೆಂಕಿ ಸೂಪರ್ ರೈಡ್ ಮಾಡಿದ್ದಾರೆ.